ಇಲ್ಲಿ ಸಬ್ಜೆಕ್ಟ್ ಈಗ ಏನಿದೆ, ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅವರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಿಮ್ಮ ಈ ಆಡಳಿತ ಪಕ್ಷದ ಮಾತಾಡೋ ಯಾರಿಗೆ ಬೇಕು ಮಾತಾಡೋ ಎಲ್ಲಾ ವಿಚಾರಕ್ಕೂ ಅಲ್ಲಿ ಹೇಳುವಂತ ಅವಕಾಶ ಇದೆ. ನಮ್ಮ ಲೋಕಲ್ ಅಲ್ಲಿ ಇದ್ದಂತ ಅವರಿಗಿದೆ, ಸಚಿವರಿಗಿದೆ, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರಲ್ಲಿ ಮಾತು ಮುಗಿಸಿ ನೀವು ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ, ಜನ ಇದಕ್ಕೆ ಏನು ಅರ್ಥನೂ ಕೂಡ ಆಗುದಿಲ್ಲ. ಆದಾಗ ಏನೆಲ್ಲ ಹೇಳ್ತಾ ಕೇಳುವ ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು, ಲೀಡರ್ಗಳಿಗೆ. ಅದು ವೆರಿ ಇಂಪಾರ್ಟೆಂಟ್. ಯಾರೇ ಮಾತಾಡೋ ಕೂಡ ಮನೆ ಅಧ್ಯಕ್ಷ ಅವ್ರು ಏನಾದ್ರೂ ಅದು ಸತ್ಯ ಅಲ್ಲದ ಹೇಳಿದ್ರೆ ಅದೇ ನಾವು ಅಡಿಮೇಲಾಗ್ತದೆ, ಇಲ್ಲ. ಸೊ ಅವಕಾಶ ಕೊಡಿ ಅಭಿನಂದಿಸ್ತೇನೆ. ಶಾಖೆ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ದೇವಸ್ಥಾನದ ಮುಂದೆ ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ. ನಾನು ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ. ಅವ್ರಿಗೆ ಡೌಟ್ ಇದ್ರೆ ಆ ದೇವಸ್ಥಾನದಿಂದ ಪೋಲ್ ವರೆಗೂ ಮೀಟರ್ ಅಂದ್ರೆ ಟೇಪ್ ಹಿಡ್ಕೊಂಡು ಮುಂದಕ್ಕೆ ಹೋಗ್ಲಿ, ಇಲ್ಲ ಅಲ್ಲಿಲ್ಲ ಅವ್ರು ಹೇಳಿದ್ ಕೇಳಿದೆ ಅಷ್ಟೇ. ಅವ್ರು ಹೇಳಕ್ಕೆ ನೀವು ಉತ್ತರ ಕೊಡುದು, ನೀವ್ ಹೇಳಕ್ಕೆ ಅವ್ರ ಉತ್ತರ ಕೊಡುದು ಅಂತ ಹೇಳಿದ್ರೆ ಬರ. ನಾನೇ ಸ್ವತಃ ಹೋಗಿದ್ದೀನಿ ಮತ್ತೆ ನಾನು ಅಲ್ಲಿ ಸುಮಾರು 3-4 ಗಂಟೆನೂ ಕೂಡ ಇದ್ದೀನಿ. ನಾನು ನನ್ನ ಇರೋ ಮಾಹಿತಿ ಪ್ರಕಾರ, ನನಗೆ ಕೊಟ್ಟಿರೋ ದಾಖಲೆಗಳ ಪ್ರಕಾರ, ಪಂಚಾಯಿತಿ ಆಫೀಸಲ್ಲಿ ಇರುವಂತ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು 18 ಜನ ಏನೋ ಸೈನ್ ಹಾಕಿ ಅಲ್ಲಿ ಹನುಮ ಧ್ವಜವನ್ನ ಆರಿಸ್ಬಹುದು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಕಾಪಿ ಇದೆ. ಅವ್ರ ಹತ್ರನೂ ಇದೆ ಮತ್ತೆ ಅಂತಾನೂ ಇದೆ. ಬಿಡಿ ಇರ್ಲಿ, ಮಾತಾಡೋ ಗೃಹ ಸಚಿವರು ಹೇಳ್ತಾರಪ್ಪ, ಅದೆಲ್ಲ ಕಾಪಿ ಗೃಹ ಸಚಿವರ ಕೈ ಕೊಡು. ಅವ್ರ 2 ಸರಿ ತೋರ್ಸವ್ರ ಆಲ್ರೆಡಿ ಟಿವಿಯಲ್ಲಿ 2 ಸರಿ ನೋಡ್ಸಿದ್ರು. ನಮ್ಮ ಹತ್ರ ಇರೋ ದಾಖಲೆ ಅಲ್ಲಿ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಅಲ್ಲಿ ಇರ್ಲಿ ಅಂತ ಹೇಳಿದ್ದಾರೆ. ಅವರು ಪ್ರತಿ ಆಗಸ್ಟ್ 15 ಅಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸ್ತಾರೆ ಮತ್ತೆ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಬಾವುಟವನ್ನು ಆರಿಸ್ತಾರೆ. ಉಳಿದಂತ ದಿನದಲ್ಲಿ ಹನುಮ ಧ್ವಜವನ್ನ 108 ಅಡಿ ನಾನು ಸರ್ಕಾರನ ಕೇಳುವಂಥದ್ದು, ಅವರು ಅಕ್ರಮವಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ 108 ಅಡಿ ಹಾಕಿರೋದು ಸರ್ಕಾರದವ್ರು ಏನ್ ಹಾಕಿಲ್ಲ ಅದನ್ನ, ಸರ್ಕಾರದ ಒಂದು ನಯಾ ಪೈಸಾ ದುಡ್ಡು ಇಲ್ಲ. ಅಲ್ಲಿ ಸುತ್ತಮುತ್ತ ಇರುವಂತ ಹಳ್ಳಿಗಳು ಜನ ಸುಮಾರು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅವ್ರ ಆ ಕೆಲಸ ಮಾಡ್ಬೇಕಾದ್ರೆ 1 ತಿಂಗಳಾಗಿರ್ತದೆ ಅಗದು. ಅಷ್ಟು ದೊಡ್ಡ ಪೋಲ್ ನಿಲ್ಸ್ಬೇಕಾದ್ರೆ 1 ತಿಂಗಳಾಯ್ತು. 1 ತಿಂಗಳಿಗೆ ಏನ್ ಮಾಡ್ತಾ ಇದ್ರು ಸರ್ಕಾರ, ಏನ್ ಮಾಡ್ತಾ ಇದ್ರು ಅಲ್ಲಿನ ಅಧಿಕಾರಿಗಳು, ಏನ್ ಮಣ್ಣು ತಿಂತ ಇದ್ರು ಅಲ್ಲಿ ಅಧ್ಯಕ್ಷ? ತಪ್ಪು ಈ ಸರ್ಕಾರ ಹೇಳಿಲ್ಲ. ನಾನು ಕೂಡ ಮಾತಾಡಕ್ಕೆ ನಾನು ಮಂಡಿಸ್ತೀನಿ, ಅದನ್ನು ಸಬ್ಮಿಟ್ ಮಾಡ್ತಾ ಇದ್ದೆ. ನನ್ಗೇನು ವಿಚಾರ ಗೊತ್ತಿರಲಿಲ್ಲ. ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ಸರ್ ಇಲ್ಲಿ ಈ ತರ ಘಟನೆ ಆಗ್ತದೆ ಸುದ್ದಿ ನೋಡ್ಲಿಲ್ಲ ಅಂತ ಹೇಳಿದ್ರು. ನಾನು ಅವಾಗ ಟಿವಿ ಆನ್ ಮಾಡಿ ಸುದ್ದಿ ನೋಡಿದೆ, ಗಲಾಟೆ ಆಗ್ತಾ ಇತ್ತು. ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಅಲ್ಲಿ ಹೋದೆ, ನನಗೆ ಎಸ್ಕಾಟು ಎಲ್ಲ ಇದೆ, ಪೊಲೀಸರು ನಾವು ಓದ್ತಾ ಇದ್ದೆ, ಎಸ್ಕಾಟ್ ಬಂದ್ರು ನನಗೆ, ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು ಎಸ್ಕಾಟ್ ಅವರು. ನನಗೆ ಸರ್ಕಾರಕ್ಕೆ ಏನಾರ ತೊಂದರೆ ಇದ್ದಿದ್ರೆ ನನಗೆ ಹೇಳ್ಬೋದಾಯ್ತು. ನಾನು ಬರಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ, ಎಸ್ ಪಿಗೆ ಎಲ್ಲರಿಗೂ, ಡಿ ಸಿಗೆ ಎಲ್ಲ ಫೋನ್ ಮಾಡಿದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿ. ಏನೂ ಇಲ್ಲ,
ನಾನು ದಾರೆಗೆ ಹೋಗಿ ಇನ್ನೇನು 5 ನಿಮಿಷ ರೀಚ್ ಆಗ್ಬೇಕು, ನನ್ನ ಎಸ್ಕಾಟ್ ಅಲ್ಲೇ ನಿಲ್ಸ್ಬಿಟ್ಟ, ಕೆಟ್ಟೋಯ್ತು ಅಂದ್ಬಿಟ್ಟ, ಕೆಟ್ಟೋಯ್ತು ಅಂದ್ಬಿಟ್ಟ. ಏಯ್ ಇನ್ನ 5 ನಿಮಿಷ ಅಪ್ಪ ಅಂತ, ಇಲ್ಲ ಸರ್ ಕೆಟ್ಟೋಗ್ಬಿಡ್ತು ಅಂತ ಹೇಳಿದ್ರು. ಅಲ್ಲ ಅಲ್ಲ, ನಾನು ಯಾಕೆ ನಗ್ರಿ ಅಂತ ಹೇಳಿದ್ರಿ, ನಾನು ಸರ್ ನನ್ನ ಎಸ್ಕಾಟ್ ಮಾತ್ರ ಕೆಟ್ಟೋಗಿದೆ ಅಂತ ಇಲ್ಲಿ ನೋಡಿ, ನಿಮ್ಮ ಎಸ್ಕಾಟ್ ಕೆಟ್ಟೋಗಿದೆ ಅಂತ. ಒಂದು ಗಾಡಿ ಕೂಡ ಸರಿ ಇಲ್ಲ. ಸರ್ಕಾರದ ಸರ್ಕಾರನೇ ಕೆಟ್ಟೋಗ್ತದೆ ಸರ್, ಸರ್ಕಾರನೇ ಕೆಟ್ಟೋಗ್ತದೆ ಎಸ್ಕಾಟ್ ಯಾಕೆ. ಆ ಚನ್ನಸ್ವಾಮಿ ಹೇಳಲ್ಲ, ಅದೇ ಅವ್ರದ್ದು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು 2-3 ಸರಿ ಹೇಳಲ್ಲ ಮನುಷ್ಯ, ನಮ್ಮ ಹತ್ರ ಸಿಕ್ಕಿದಾಗ ಹೇಳ್ತಾರೆ ಅಷ್ಟೇ. ದಾರಿಯಾಗೆ ನಿಂತ್ಕೊಂಡು ನಾನೇನ್ ಮಾಡಿದೆ, ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ಆಯ್ತು ನೀನ್ ರಿಪೇರಿ ಮಾಡಿಸ್ಕೊಂಬಪ್ಪ ಅಂತ ಹೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ. ನೋಡಿದ್ರೆ ನಾನು 100 ಮೀಟರ್ ಬಂದಿಲ್ಲ, ಹಿಂದೆ ಬರ್ತಾನೆ ಇತ್ತು ಗಾಡಿ, ಮುಂದೆ ಇದ್ದಿದ್ ಗಾಡಿ ಹಿಂದೆ ಬಂದ್ಬಿಡ್ತು. ನಾನ್ ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರಕ್ 5 ನಿಮಿಷ ಮುಂಚೆ, 5 ನಿಮಿಷ ನನಗೆ ಯಾಲ್ ಗಾಡಿ ನಿಲ್ಸ್ತಾ ಅವಾಗ ಕರೆಕ್ಟ್ ಆಗಿ ರಾಷ್ಟ್ರಧ್ವಜವನ್ನ ತಂದ್ಬಿಟ್ಟು ಆರಿಸಿದ್ದಾರೆ. ರಾಷ್ಟ್ರಧ್ವಜ ಆರಿಸ, ನಾವು ರಾಷ್ಟ್ರಧ್ವಜ ಗೌರವ ಕೊಡ್ತೀವಿ, ಅದು ಪ್ರಶ್ನೆನೇ ಇಲ್ಲ. ನಾವು ಆ ಧ್ವಜದ ಹತ್ರಕ್ಕೂ ಹೋಗಿಲ್ಲ, ಧ್ವಜನೂ ಮುಟ್ಲಿಲ್ಲ, ನಾವು ಧ್ವಜನೂ ಮುಟ್ಲಿಲ್ಲ, ಧ್ವಜದ ಹತ್ರಕ್ಕೂ ಹೋಗ್ಲಿಲ್ಲ. ನಾನು ನನಗೂ ನನ್ನ ನಾನ್ ಬರ್ತೀನಿ ಅಂತ ನಾನ್ ಬರ್ತೀನಿ ಅಂತ ಧ್ವಜವನ್ನ